ದೀಪಾ, ತಗೊಂಡು ಸ್ನಾನ ಮಾಡಿದ ತಕ್ಷಣ ಮಂಚದ ಮೇಲೆ ಹಾಕದ್ ಬಿಟ್ಟು ಈ ತರ ಬಂದು ಹಾಕ್ಬೇಕು. ಹೇ ಯೂಟ್ಯೂಬ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್. ಸೊ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬಂದಿದ್ದೀವಿ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ. ಉತ್ತರಾಖಂಡ್, ಐ ಮೀನ್ ರಿಷಿಕೇಶ್ ಬಂದಮೇಲೆ ಇದು ಮಿಸ್ ಮಾಡಿದೆ, ಹೇಗೆ ಹೋಗೋಕ್ಕಾಗುತ್ತೆ? ಸೊ ಬಂದಿದ್ದೀವಿ, ರಿವರ್ ರಾಫ್ಟಿಂಗ್ ಅಂತೂ ಇಲ್ಲ ಅಂತೆ, ಜಾಸ್ತಿ ನೀರು ಫೋರ್ಸ್ ಇರೋದ್ರಿಂದ ಈ ಸರಿ ಇಲ್ಲ, ಬ್ಯಾಡ್ ಲಕ್. ಬಟ್ ಬೇರೆ ಎಲ್ಲ ಏನಿದೆ ನೋಡಿ ಟ್ರೈ ಮಾಡ್ತೀವಿ. ಸೊ ಇದೇ ಪ್ಲೇಸ್, ಅಲ್ಲಿ ಹೋಗಿ ಬುಕ್ಕಿಂಗ್ ಮಾಡ್ಬೋದು. ನಾವು ಆನ್ಲೈನ್ ಕೂಡ ಬುಕ್ಕಿಂಗ್ ಮಾಡ್ಬೋದು, ಬಟ್ ನಾವು ಆನ್ಲೈನ್ ಮಾಡಿಲ್ಲ ಬಿಕಾಸ್ ನಮಗೆ ಕನ್ಫರ್ಮ್ ಇರಲಿಲ್ಲ ಯಾವತ್ತು ಬರಬೇಕು ಇಲ್ಲಿಗೆ ಅಂತ. ಸೊ ಇಲ್ಲಿ ಬಂದು ಚೆಕ್ ಮಾಡ್ತೀವಿ ಯಾವ ಪ್ರೈಸ್ ಇದೆ ಅಂತ. ಸೊ ಬೆಟರ್ ನೀವು ಕನ್ಫರ್ಮ್ ಇದ್ದರೆ ನೀವು ಆನ್ಲೈನ್ ಕೂಡ ಬುಕ್ ಮಾಡ್ಬೋದು ಟಿಕೆಟ್ಸ್ನ. ಹೇ ಎವ್ರಿವನ್, ನಾವಿವಾಗ ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡಕ್ ಬಂದಿದ್ದೀವಿ. ಇಷ್ಟು ಹೈಟ್ಸ್ ಇದೆ ನೋಡಿ. ಯಾವ್ದಾವ್ದು ಯಾರ್ಯಾರು ಯಾವ್ದೆಲ್ಲ ಟ್ರೈ ಮಾಡ್ತಾ ಇದಾರೆ ಅಂತ ನೋಡೋಣ. ನಾನು ಬಂಜಿ ಜಂಪ್ ಮತ್ತೆ ಫ್ಲೈಯಿಂಗ್ ಫಾಕ್ಸ್ ಮಾಡ್ತಾ ಇದ್ದೀನಿ ಕಾಂಬೋ. ನಿಧಿ ಕೇಳೋಣ. ನಿಧಿ, ಆರ್ ಯು ರೆಡಿ? ಎಸ್ ಐ ಆಮ್ ರೆಡಿ. ಯಾವ್ದು ಮಾಡ್ತಾ ಇದೀಯಾ? ನಾನು ಬಂಗಿ ಜಂಪ್ ಮಾಡ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಭಯ ಇಲ್ವಾ? ಇಲ್ಲ. ನೋಡೋಣ ಅಲ್ಲಿ ಹೆಂಗಿರುತ್ತೆ. ನೋಡೋಣ. ಮತ್ತೆ ಇಲ್ಲಿ ಮಿಥುನ್ ಇದ್ದಾರೆ, ಕಿರಣ್ ಇದ್ದಾರೆ, ಡಿಸ್ಕಸ್ ಮಾಡ್ಕೊಂಡು. ಸೊ ನೀವೇನು ಟ್ರೈ ಮಾಡ್ತಿದ್ದೀರಾ ಮಿಥುನ್? ಬಂಗಿ ಜಂಪ್. ಓಕೆ. ಭಯ ಆಗ್ತಾ ಇದೆಯಾ? ಭಯ ಅನ್ನೋದು ನಮ್ಮ ಜೀವನದಲ್ಲಿ. ಕವರ್ ಮಾಡ್ಕೊಂತ ಇದ್ದೀರಾ? ನೀವು ಕಿರಣ್? ಫ್ಲೈಯಿಂಗ್ ಫಾಕ್ಸ್. ಯಾಕೆ ಬಂಜಿ ಜಂಪ್ ಮಾಡ್ತಾ ಇಲ್ವಾ? ಬಂಗಿ ಜಂಪ್ ಏನು, ಅದು ಒಂದು 4 ಸೆಕೆಂಡ್ಸ್ ಅಷ್ಟೇ. ಅದು ನನಗೆ ಅದಕ್ಕಿಂತ ನಂಗೆ ಜಾಸ್ತಿ 140 ಕಿಲೋಮೀಟರ್ ಸ್ಪೀಡ್ ಅಲ್ಲಿ. ಅದು ಮಾಡ್ತಾ ಇಲ್ಲ. ಓಕೆ, ನಾನು ಮಿಥುನ್ ನಿಧಿ ಮಾಡ್ತಾ ಇದ್ದೀವಿ ಬಂಜಿ ಜಂಪ್. ಇವ್ರು ಫ್ಲೈಯಿಂಗ್ ಫಾಕ್ಸ್, ನಾನು ಕಾಂಬೋ ತಗೊಂಡಿದ್ದೀನಿ. ವಿಲ್ ಸಿ. ಇಲ್ಲಿ ಫ್ಲೈಯಿಂಗ್ ಫಾಕ್ಸ್ ನನಗೆ ಕಾಣ್ತಾ ಇಲ್ಲ. ಓಕೆ ಓಕೆ, ಇಲ್ಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್.
ಐ ಹ್ಯಾವ್ ಗಾಟ್ ಗರ್ಡ್ಸ್ ಬಟ್ ಇದೇ ಲಾಸ್ಟ್ ಮತ್ತೆ ಟ್ರೈ ಮಾಡಲ್ಲ. ಓಕೆ ಬಾಯ್ ಬಾಯ್ ಮಿಥುನ್, ಬಾಯ್ ಬಾಯ್ ಬಾಯ್. ನಾವು ಫೈನಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಇದ್ದೀವಿ, ರೀಚ್ ಆದ್ವಿ. ಆಲ್ರೆಡಿ 9 days ಆಗೋಯ್ತು ಟ್ರಿಪ್ ಮುಗ್ದು. ಲಾಸ್ಟ್ ಡೇ, ಕ್ಯಾಬ್ಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಕಿರಣ್ ಬುಕ್ ಮಾಡ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಗೆ. ಎಷ್ಟಿದೆ ಕಿರಣ್ ಕ್ಯಾಬ್ ರೇಟ್? ಉಬರ್ ಅಲ್ಲಿ 1195 ಇದೆ, ಬಟ್ ಪರವಾಗಿಲ್ಲ. ಇದು 1195 ತೋರಿಸ್ತಾ ಇದೆ. ಓಕೆ, ವೇಟ್ ಮಾಡ್ತಾ ಇದ್ದೀವಿ ಕ್ಯಾಬ್ಗೆ. ಇವಾಗ ಮಿಥುನ್ ಮತ್ತೆ ನಿಧಿ ಜಸ್ಟ್ ಹೋದ್ರು. ಮತ್ತೆ ಕಿರಣ್, ಹೇಗನ್ಸಿದೆ ಟ್ರಿಪ್ ಮುಗಿತು, ಬ್ಯಾಕ್ ಟು ನಾರ್ಮಲ್ ಲೈಫ್? ಇವಾಗ ನನ್ಗೇನು ಪ್ರಾಬ್ಲಮ್ ಇಲ್ಲಪ್ಪ, ನನ್ಗೆ ಆರಾಮಾಗಿದೆ. ಮತ್ತೆ ನಾರ್ಮಲ್ ಲೈಫ್, ಅದೇ ವರ್ಕ್ ಫ್ರಮ್ ಹೋಮ್, ಅದೇ ಮನೆ ಕೆಲಸ. ಮತ್ತೆ ಹೊಸ ವಿಡಿಯೋ ಬ್ಲಾಗ್ಸ್ ಅಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.